महाराष्ट्र बिट्टु कर्नाटक के बरलु सिद्धरिद्देवे महाराष्ट्र सांगली जिल्लेय उमदी ग्रामद कन्नडिगरन्न करवे मुखंडरु अत्यंत प्रीतियिंद आदरदिंद स्वागतिसिद्दारे। इन्नु महाराष्ट्र सुमारु 42 ಹಳ್ಳಿಗಳು ನೀರಾವರಿ ಇಲ್ಲದೆ ಪರದಾಟ ನಡೆಸಿದ್ರು। ಈ ವೇಳೆ ಕರ್ನಾಟಕ ಸರ್ಕಾರ ಆ ಗ್ರಾಮಗಳಿಗೆ ನೀರು ಒದಗಿಸುವಂತಹ ಮೂಲಕ ನಮ್ಮ ಕಷ್ಟಕ್ಕೆ ಸ್ಪಂದಿಸಿದರೆ, ಆದರೆ ಮಹಾರಾಷ್ಟ್ರ ಸರ್ಕಾರ ಮಾತ್ರ ಯಾವುದೇ ಕೂಡ ನಮಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡಿಲ್ಲ। 2004 ರಿಂದ ಅಭಿವೃದ್ಧಿಗಾಗಿ ಹೋರಾಟ ಮಾಡುತ್ತಿದ್ರು ಕೂಡ ಮಹಾರಾಷ್ಟ್ರ ಸರ್ಕಾರ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ। ಮಹಾರಾಷ್ಟ್ರ ಸರ್ಕಾರ ಗಡಿ ಏನಿದೆ ಕನ್ನಡಿಗರಿಗೆ ಮೋಸ ಮಾಡುತ್ತಾ ಇದೆ। ಸರ್ಕಾರ ಮಹಾರಾಷ್ಟ್ರದ ಗಡಿ ಏನಿದೆ ಅಲ್ಲಿ ಕನ್ನಡಿಗರಿಗೆ ಮೋಸ ಮಾಡುತ್ತಾ ಇದೆ, ಆದರೆ ಕರ್ನಾಟಕದ ಸರ್ಕಾರ ಗಡಿ ಏನಿದೆ ಕನ್ನಡಿಗರಿಗೆ ಅನೇಕ ಯೋಜನೆಗಳನ್ನು ನೀಡಿದೆ ಅಂತ ಅದನ್ನ ಜನರು ಹೇಳಿದ್ದಾರೆ। ಬಲಗಾಂ ಅಂತಕಂತ ಗ್ರಾಮದಲ್ಲಿ ನಾವು ಇದ್ದೇವೆ ಇವಾಗ। ಒಂದು ಬಲಗಾಂದಲ್ಲಿ ನಿನ್ನೆ ಒಂದು ವಿಷಯ ಬಂದಿತ್ತು। ಮಹಾರಾಷ್ಟ್ರ ಶಾಸನದವರು ಇವಿನ ಹೇಳ್ತೀವಿ, 5 ದಿವಸನಾಗಿದ್ರ ನೀವು ನಿರ್ಣಯ ತೋಳಿಲ್ಲ ಅಂದ್ರೆ ನಾವು ಎಂಬಿ ಅವರು ಕರ್ನಾಟಕದ ಸಿಎಂ ಗೆ ಈ ಭಾಗದ ಕರೆಸಿ ನಮ್ಮದು ಈ ಭಾಗದ ಎಲ್ಲಾ ತರವ ವಿಶೇಷ ಗ್ರಾಮ ಸಭಾ ತೋಳೋರು ಇದ್ದೆವು ನಾವು। ನಮಗೆ ಅವರು ಎತ್ತುಗೋತೀನಿ ಅಂದ್ರೆ ನಾವೆಲ್ಲ ಬರ್ಲಕ್ಕೆ ಸಿದ್ಧ ತಯಾರಿದ್ದೇವೆ ಅಂತಂದಿಷ್ಟು ಹೇಳಿ ಸಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಬಲಗಾಂ ಅಂತಕ್ಕಂತ ಗ್ರಾಮದಲ್ಲಿ ನಾವು ಇದ್ದೇವೆ ಇವಾಗ। ಒಂದು ಬಲಗಾಂದಲ್ಲಿ ನಿನ್ನೆ ಒಂದು ವಿಷಯ ಬಂದಿತ್ತು। ಸುನಿಲ್ ಅಣ್ಣ ಪುತ್ತದಾರ್ ಅವರು ಇಲ್ಲಿ ಜತ್ತ ತಾಲೂಕಿನ ನೀರಾವರಿ ಸರಬರಾಜದ ಒಬ್ಬ ಅಧ್ಯಕ್ಷರಾಗಿ ನೀರಾವರಿ ಹೋರಾಟಗಾರರಾಗಿ ತಮ್ಮ ಕೆಲಸವನ್ನ ಮಾಡುತ್ತಾ ಇದ್ದಾರೆ। ಅವರು ಹೇಳಿಕೆಯನ್ನು ಕೊಟ್ಟಿದ್ರು, ನೀವೇನಾದರೂ ಇದೇ ರೀತಿ ಮಹಾರಾಷ್ಟ್ರ ಸರ್ಕಾರದವರು ನಮಗೆ ನೀರಿನ ಸೌಲಭ್ಯಗಳಾಗಿರಬಹುದು, ರಸ್ತೆ ಸೌಲಭ್ಯಗಳಾಗಿರಬಹುದು ಏನೋ ಮಾಡಿಲ್ಲ ಅಂತ ಹೇಳಿದ್ರೆ, ಅದರ ವಿಶೇಷವಾಗಿ ನೀರು ನೀರಾವರಿ ಸೌಲಭ್ಯ 75 ವರ್ಷ ಕಳೆದರೂ ಕೂಡ ನೀವು ಯಾವುದೇ ಒಂದು ಮನತಾಯಿ ಧೋರಣೆ ಮಾಡಿ ಇಲ್ಲಿಯ ಗಡಿಭಾಗದ ಜನರಿಗೆ ಯಾವುದೇ ರೀತಿಯ ನೀರಿನ ವ್ಯವಸ್ಥೆ ಮಾಡಿರುವುದಿಲ್ಲ, ಅದಕ್ಕಾಗಿ ನೀವು ಇದೇ ರೀತಿ ಮನತಾಯಿ ಧೋರಣೆಯನ್ನು ಮುಂದುವರಿಸಿದ್ದಾದಲ್ಲಿ ನಾವು ಕರ್ನಾಟಕ ರಾಜ್ಯಕ್ಕೆ ಹೋಗಲಿಕ್ಕೆ ಸಿದ್ಧರಿದ್ದೇವೆ ಅಂತಕ್ಕಂಥ ಒಂದು ಘಂಟಾಘೋಷವಾದಂಥ ಎಚ್ಚರಿಕೆ।